ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫುಡ್ ಅಂಡ್ ಲಿವಿಂಗ್. ನೀವು ಟೈಟಲ್ ನ ನೋಡಿರೋ ಹಾಗೆ ಇವತ್ತಿನ ವಿಷಯ ಕಾರ್ಮಿಕ ಕಾನೂನು ಬಗ್ಗೆ ಮಾತಾಡೋದು. ಹೌದು, ಇವತ್ತು ನಾವು ಮಾತಾಡ್ತಾ ಇರೋದು ಕಾರ್ಮಿಕ ಕಾನೂನಿನ ಬಗ್ಗೆ. ಭಾರತದ ಕಾರ್ಮಿಕ ಕಾನೂನು ತುಂಬಾ ಹಳೆಯದಾಗಿದ್ದು ತುಂಬಾ ಸಂಕೀರ್ಣವಾಗಿದೆ. ಆಮೇಲೆ ಅದನ್ನ ಸರಳಗೊಳಿಸುವ ಒಂದು ನಿಟ್ಟಿನಲ್ಲಿ ಆದ ಪ್ರಯತ್ನ ಈ ವರ್ಷ ಆಗಸ್ಟ್ 2019 ಅಂಕಿತಗೊಂಡಿರೋ ನೂತನ ಕಾಯ್ದೆ 2019 ಅಂತ ಹೇಳಿ. ಹೌದು, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, 60% ಕಾರ್ಮಿಕರು ಕನಿಷ್ಠ ವೇತನ ವಂಚಿತರಾಗಿದ್ದಾರೆ. ಆಮೇಲೆ ಈ ಒಂದು ಹೊಸ ಕಾಯ್ದೆಯಿಂದ ಸುಮಾರು 50 ಕೋಟಿ ಜನರು, ಅಂದ್ರೆ 50 ಕೋಟಿ ಕಾರ್ಮಿಕರು ಇದರ ಲಾಭವನ್ನ ಪಡೆಯಬಹುದು. ಅವರಿಗೆ ಕೂಡ ಅನುಕೂಲ ಆಗುವಂತಹ ಒಂದು ಪ್ರಯತ್ನ ಇದಾಗಿದೆ. ಭಾರತದಾದ್ಯಂತ ಪ್ರಚಲಿತವಾಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದಿನದಿಂದ ಇದನ್ನ ಅನ್ವಯ ಕೂಡ ಆಗುತ್ತೆ. ಹಾಗೇನೆ ಇದು ಪ್ರತಿಯೊಂದು ಸಂಸ್ಥೆ, ಕಾರ್ಖಾನೆ, ಉದ್ಯೋಗಿಗಳು ಹಾಗೂ ಮಾಲೀಕರಿಗೆ ಕೂಡ ಇದು ಅನ್ವಯ ಆಗುತ್ತೆ. ಹಾಗೇನೆ ಈ ನಿಟ್ಟಿನಲ್ಲಿ ಶ್ರೀಯುತ ರಾಮಕೇನವರನ್ನ ಅವರು ಇದನ್ನು, ಈ ಕಾಯ್ದೆಯನ್ನು ಪದ್ಯದ ರೂಪದಲ್ಲಿ ಸಾಕಷ್ಟು ಸರಳವಾಗಿ ನಮ್ಗೆ ಅರ್ಥ ಆಗ್ಲಿ, ಎಲ್ಲಾ ಕಾರ್ಮಿಕರಿಗೂ ಇದು ತಲುಪ್ಲಿ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ತುಂಬಾ ಸುಲಭವಾಗಿ ಅವರಿಗೆ ಅರ್ಥ ಆಗ್ಲಿ ಅಂತ ಪದ್ಯದ ರೂಪದಲ್ಲಿ ಹೊರತಂದಿದ್ದಾರೆ. ಅವರು ಹಿಂದೆ ಕೂಡ ಈ ತರ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ಪ್ರಕಟಣೆಗಳು ಹೊರಗಡೆ ಬಂದಿದೆ. ಆಮೇಲೆ ಇದರದೇ ಒಂದು ಮುಂದುವರಿದ ಭಾಗವಾಗಿ ಈ ಒಂದು ಪ್ರಯತ್ನ, ಈ ಒಂದು ಪ್ರಯತ್ನದಿಂದ ಸಾಕಷ್ಟು ಕಾರ್ಮಿಕರಿಗೆ ಅದು ಅನುಕೂಲ ಆಗ್ಲಿ, ತುಂಬಾ ಜನಕ್ಕೆ ಅದು ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಪದ್ಯವನ್ನ ಕೇಳಿ ಅದರ ಸಾರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಅಷ್ಟಕ್ಕೂ ಮೀರಿ ನಿಮಗೆ ಏನಾದ್ರು ಸಂದೇಹ ಇದೆ ಅನ್ನೋದಾಗ್ಲಿ, ಅಥವಾ ಏನಾದ್ರು ನೀವು ಅದನ್ನ ಕೇಳಬೇಕು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋದಾದ್ರೆ ನಾನು ಅವರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವರ ಸಂಪೂರ್ಣ ಮಾಹಿತಿಗಳನ್ನ ಕೊಟ್ಟಿರ್ತೀನಿ. ನೀವು ಅದಕ್ಕೆ ಅವ್ರನ್ನ ಸಂಪರ್ಕಿಸಬಹುದು ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ನಿಮ್ಮ ಸಂದೇಹ ಸಲಹೆಗಳನ್ನು ಕೂಡ ನೀವು ಪಡೆಯಬಹುದಾಗಿದೆ. ಹಾಗೇನೆ ನಿಮ್ಮ ಕಾರ್ಖಾನೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಬೇಕಾದಲ್ಲಿ ಕೂಡ ನೀವು ಅವರನ್ನ ಸಂಪರ್ಕಿಸಬಹುದು. ಇದರಿಂದ ಸಾಕಷ್ಟು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಆಸೆ. ನೀವು ಕೂಡ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂತಹ ಒಂದು ಕೆಲಸವನ್ನ ಮಾಡಬಹುದಾಗಿದೆ. ಇದು ಭಾರತದಾದ್ಯಂತ ಅನ್ವಯವಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ತಲುಪಿ ಅನ್ನೋ ಒಂದು ಉದ್ದೇಶದಿಂದ ಕಡೆಯಲ್ಲಿ ನೀವು ಸ್ವಲ್ಪ ಇಂಗ್ಲಿಷ್ಗೂ ಬೇಕಾದ್ರೂ ಕೂಡ ನೋಡಬಹುದು. ಇಂಗ್ಲಿಷ್ ನಲ್ಲಿ ಒಂದು ಸ್ಮಾಲ್ ಮಾಹಿತಿ ನಾನು ಕೊಡ್ತೀನಿ, ಚಿಕ್ಕದಾಗಿ ಅದರ ಒಂದು ಬ್ರೀಫ್ ಕೊಡ್ತೀನಿ, ಅದನ್ನು ಕೂಡ ನೀವು ನೋಡಬಹುದು ಈ ವಿಡಿಯೋದಲ್ಲಿ. ಹಾಗೆ ಬನ್ನಿ, ಹಾಗಾದ್ರೆ ಈ ಪದ್ಯದಲ್ಲಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ಬರೋಣ. ಹೊಸ ವೇತನ ಸಂಹಿತೆ 2019, ರಾಮ್ಕೆ ನವರತ್ನ. ಅರಿಯಿರಿ ನೀವು ಹೊಸ ವೇತನ ಸಂಹಿತೆ 2019, ತಿಳಿಯಿರಿ ನೀವಿದರ ಪೂರ್ಣ ತತ್ವ, ಕೇಳಿ ಪಾಲಿಸಿ ನೀವಿದರ ಪೂರ್ಣ ತತ್ವ, ಪಾಲಿಸಿ ಅನ್ವಯಿಸಿದರೆ ಸಂಸ್ಥೆ ಆಗುವುದು ಪಕ್ವ. ನೀಡಬೇಕು ನೀವು ಕನಿಷ್ಠ ನಿಗದಿತ ವೇತನ, ಇದರಲ್ಲಿ ಯಾವ ಪದನಾಮಕ್ಕೂ ಇಲ್ಲ ಭೇದ ಭಾವ, ಮತ್ತೆ ಯಾವ ಲಿಂಗಕ್ಕೂ ಇಲ್ಲ ಭೇದ ಭಾವ, ಪಾಲಿಸದಿದ್ದರೆ ತೆರಬೇಕಾದೀತು ಭಯಂಕರ ದೊಡ್ಡ ಮೊತ್ತದ ದಂಡ. ತಿಳಿದಿಕೋ ನೀ ಹೊಸ ವೇತನ ಕಾಯಿದೆ, ವೇತನ ಸಂಹಿತೆ 19 ಇದರ ಮರ್ಮ, ನೀಡಿದೆ ಸರ್ವರಿಗೂ ಸಂಪೂರ್ಣ ರಕ್ಷಣೆ, ಎಂತಲೇ ನೀವಿದು ಪಾಲಿಸಿ ತಕ್ಷಣ. ಅರತುಕೋ ನೀ ಹೊಸ ಬೋನಸ್ ಕಾಯಿದೆ, ಅರ್ಹತೆಗೆ ಬೇಕು ವರ್ಷದಲ್ಲಿ ಸತತ 30 ಕೆಲಸ, ನೀವು ಸರಕಾರದಿಂದ ಇನ್ನೂ ಕಾಯಬೇಕು ವೇತನದ ಮಿತಿ, ಆದರೆ ಮರೆಯಬೇಡ ಕನಿಷ್ಠ ವೇತನದ ಮೇಲೆ ಲೆಕ್ಕ, ವೇತನ ಮಿತಿ ಕನಿಷ್ಠ ವೇತನ, ನೆನಪಿರಲಿ ನೀಡಬೇಕು ಇವೆರಡರಲ್ಲಿಯ ಹೆಚ್ಚಳ, ತಿಳಿವಳಿಕೆ ನಿನಗಿರಲಿ ಕನಿಷ್ಠ ಗರಿಷ್ಠದ ಪ್ರತಿಶತ, ತಿಳಿದು ಪಾಲಿಸಿದರೆ ನಿಮಗೆಲ್ಲ ಹಿತ. ವೇತನ ಸಂಹಿತೆ 2019, ತಿಳಿಯಿದ್ದಿರಲಿ ನಿನಗೆ ಗುತ್ತಿಗೆದಾರ, ಗುತ್ತಿಗೆ ಕಾರ್ಮಿಕ, ನೌಕರ, ಮಾಲೀಕ, ಸಂಸ್ಥೆ, ಕಾರ್ಮಿಕನ ವ್ಯಾಖ್ಯೆ ಸವಿವರವಾಗಿ ಅರ್ಥೈಸಿಕೋ ಹೊಸ ವೇತನದ ವ್ಯಾಖ್ಯೆ, ತಿಳಿದಿರಲಿ ಒಳಗೊಂಡ ಹೊರಗೊಂಡ ವೇತನಗಳ ಅಂಶ, ವೇತನ ನಿರ್ಧರಿಸುವಾಗ ಮರೆಯಬೇಡ ಪ್ರತಿಶತ 50 ಅಂಕುಶ, ಹೀಗೆ ತಿಳಿದಿರು ಸಂಪೂರ್ಣ ವೇತನದ ಸೂತ್ರ, ನೋಡಿ ಓದಿ ತಿಳಿದ ನಂತರ ಅರಗಿಸಿಕೋ ಈ ಸೂತ್ರ, ತಪ್ಪಿದರೆ ಆಗಬಹುದು ಅನಾಹುತ. ಸಂಬಂಧಿತ ಮಾಲೀಕರು ಇಡಬೇಕು ನಿರ್ವಹಿಸಬೇಕು, ನೌಕರರ ಸವಿವರ, ಹಾಜರಿ ಪುಸ್ತಕ, ವೇತನ ದರ ತೋರಿಸು ಸೂಚನಾ ಫಲಕದ ಮೇಲೆ ಈ ಸಂಹಿತೆಯ ಸಾರಾಂಶ, ವಿಭಾಗಗಳ ವೇತನ ದರ, ವೇತನ ಅವಧಿ, ವೇತನ ದಿನಾಂಕ ಮತ್ತಲ್ಲದೆ ಪರಿವೀಕ್ಷಕರ ನಾಮ ಮತ್ತು ವಿಳಾಸ, ತಪ್ಪಲೇ ಬೇಡ ನೌಕರನಿಗೆ ನೀಡುವ ವೇತನದ ಚೀಟಿ, ಸಂಪರ್ಕಿಸಬೇಕಾದ ಇಮೇಲ್ ಅಡ್ರೆಸ್ ಇಲ್ಲಿ ಹೇಳಲಾಗಿದೆ.
New Wage Code 2019. Government has intended to decentralize the large labor legislations into a very simplified version and decentralizing it so that there is a single window approach for both the employers and the employee. And in this regard, the New Wage Code 2019 has come into effect, and it will be applied into the states as and when the state government notifies it. To make use of this code and to understand more about how it is and what it is, Mr. Ramki Navratna has brought it out in Kannada in the form of a poem, so that it is very easy for all the employers and the employees to understand it in Kannada, that is laborers in Karnataka, so that they can understand and get maximum benefit of it. If you want to know more about it, and if you want to have any training program in your factory, or if you want to want any kind of contact to be made with Ramki Navratna, I'll leave all his contact information in the description box below, so that you can click and speak to him or reach out to him and know more about it. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ